ನಿನ್ನೆ ಪರ್ತಾಬಾದ್ ಬಳಿಯ ಬಸ್ನಾಳ ಗ್ರಾಮದಲ್ಲಿ ನಡೆದಿದ್ದ ಶೂಟೌಟ್ ಪ್ರಕರಣ ಅಪರಾಧಿಗಳಿಂದ ಅಪಹರಣಕ್ಕೊಳಗಾದ ಶ್ರೀನಾಥನ ಆರೋಗ್ಯ ವಿಚಾರಿಸಿದ ಸಚಿವರು ಪೊಲೀಸರ ಗುಂಡೇಟಿಗೆ ಕರಿಚಿರತೆ ಅಲಿಯಾಸ್ ಮಲ್ಲಿಕಾರ್ಜುನ್ ಬಲಿ ಕರಿಚಿರತೆ ಸಹಚರರ ಗುಂಡೇಟಿನಿಂದ ಪೊಲೀಸರಿಗೆ ಗಾಯ ಕಲಬುರಗಿಯ ಬಿಎಸ್ಎನ್ಎಲ್ ಡಿಟಿಒ ಸಿಎಸ್ಸಿಯಲ್ಲಿ ಜರುಗಿದ ಬಿಎಸ್ಎನ್ಎಲ್ ಉತ್ಸವ ಆಗಸ್ಟ್ 1ರಿಂದ 15ರವರೆಗೂ ಫೆಸ್ಟಿವ್ ಸೀಸನ್ ನಲ್ಲಿ ಉಲ್ಲಾಸ ನಿಮಗಾಗಿ ಬೆಂಗಳೂರು ಚಾಮರಾಜಪೇಟೆಯ ಶಾಸಕರಾದ ಬಿಜೆ ಜಮೀರ್ ಅಹಮದ್ ಅವರ ಜನ್ಮದಿನ ಕಲಬುರಗಿಯ ಜಬ್ಬಾರ್ ಕಲ್ಯಾಣ ಮಂಟಪದಲ್ಲಿ ಬಡ ಮಹಿಳೆಯರಿಗೆ ಸೀರೆ ವಿತರಣೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಬಾಲ ಗಂಗಾಧರ ತಿಲಕ್ ಪುಣ್ಯತಿಥಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಲ್ಲಂ ಪ್ರಭು ಪಾಟೀಲ್ ಸೇರಿದಂತೆ ಇತರರು ಭಾಗಿ ಕಲಬುರಗಿಯ ಈಶಾನ್ಯ ಪದವೀಧರರ ಮತಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅಂಗವಿಕಲರಿಗೆ ಇಂಧನ ಚಾಲಿತ ತ್ರಿಚಕ್ರ ವಾಹನಗಳ ವಿತರಣೆ ಆಗಸ್ಟ್ 14ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲು ನಿರ್ಧಾರ ಗುಲ್ಬರ್ಗಾ ಜಿಲ್ಲಾ ಯಾದವ್ ಸಂಘದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಸರ್ಕಾರದ ಸ್ವಂತ ಕಟ್ಟಡಗಳಿದ್ದರೂ ಬಾಡಿಗೆ ಸ್ಥಳದಲ್ಲಿ ಕಚೇರಿ ಅನಾವಶ್ಯಕವಾಗಿ ಹಣ ಪೋಲಿ ಮಾಡುತ್ತಿರುವುದಕ್ಕೆ ಕರವೇ ಅಸಮಾಧಾನ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾಮಣ್ ಖೆಡ್ಕರ್ ಪರ್ತಾಬಾದ್ ಬಳಿಯ ಬಸ್ನಾಳ ಗ್ರಾಮದಲ್ಲಿ ಅಪರಣಕ್ಕೊಳಗಾದ ಶ್ರೀನಾಥನ ಆರೋಗ್ಯವನ್ನು ಸಚಿವರು ವಿಚಾರಿಸಿದರು ನಿನ್ನೆ ಬೆಳಗ್ಗೆ ಫರ್ತಾಬಾದ್ ಬಳಿಯ ಬಸ್ನಾಳ ಗ್ರಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣದಲ್ಲಿ ಅಪರಾಧಿಗಳಿಂದ ಅಪಹರಣಕ್ಕೆ ಒಳಗಾದ ಶ್ರೀನಾಥ್ ಎಂಬುವವರ ಆರೋಗ್ಯವನ್ನು ವಿಚಾರಿಸಲು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರವರು ಇಂದು ಕಲಬುರಗಿ ಮಹಾನಗರದ ಸೇಡಂ ರಸ್ತೆಯಲ್ಲಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಲಬುರಗಿ ಜಿಲ್ಲೆಯಲ್ಲಿ ಏನು ಕೆಲವು ದುಷ್ಕರ್ಮಿಗಳು ಇಲ್ಲಿ ಜನರ ಮೇಲೆ ದೌರ್ಜನ್ಯ ಸುಲಿಗೆ ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಮಾಡತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದರು ಅದನ್ನ ಹತ್ತಿಕ್ಕತಕ್ಕಂತ ಒಂದು ಕೆಲಸ ಇವತ್ತು ಪೊಲೀಸ್ ಇಲಾಖೆ ಇಲ್ಲಿ ಮಾಡ್ತಾ ಇದೆ ಮತ್ತು ಅವರು ತಮ್ಮ ಬಹಳಷ್ಟು ರಿಸ್ಕ್ ತಗೊಂಡು ಇವತ್ತು ಈ ಎಲ್ಲ ಎಲಿಮೆಂಟ್ಸ್ಗೆ ಒಂದು ಹತ್ತಿಕ್ಕತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮಾಡಿದೆ ಮತ್ತು ಸರ್ಕಾರದ ಉದ್ದೇಶನೂ ಕೂಡ ಇವತ್ತು ಇಲ್ಲಿ ನಮ್ಮ ಎಸ್ ಪಿ ಅವರಾಗಲಿ ಡಿ ಎಸ್ ಪಿ ಅವರಾಗಲಿ ಮತ್ತು ಎಲ್ಲ ಸಿಬ್ಬಂದಿ ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಈ ರೀತಿ ಯಾವ ಎಲಿಮೆಂಟ್ಸು ಇಲ್ಲಿ ಅಶಾಂತಿ ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದೆ ಅವರೆಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ
ಸರ್ಕಾರ ಅವರ ಜೊತೆ ಇದೆ ಸರ್ಕಾರದ ಉದ್ದೇಶ ಏನಂದ್ರೆ ಇಲ್ಲಿ ಶಾಂತಿ ನೆಲೆಸಬೇಕು ಜನರು ನೆಮ್ಮದಿಯಿಂದ ಇರಬೇಕು ಯಾರೇ ಕಾನೂನು ಕೈ ತೆಗೆದುಕೊಂಡ್ರೆ ಅದರ ಪರಿಣಾಮ ಸರಿಗಿರಲ್ಲ ಅಂತಕಂತದ್ದು ಇವತ್ತು ಸಾರ್ವಜನಿಕರು ಯಾರು ಯಾರು ಹೆದರಬಾರದು ಸಾರ್ವಜನಿಕರು ಇವತ್ತು ಸರ್ಕಾರ ಇದೆ ಯಾರೇ ತಪ್ಪು ಮಾಡಿರ್ತಕ್ಕಂಥವ್ರ ಮೇಲೆ ನಿರ್ದಾಕ್ಷಣ ಕ್ರಮ ಕೈಗೊಳ್ಳುತ್ತದೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಎಸ್ ಪಿ ಮತ್ತು ಎಲ್ಲ ಅವರ ಜೊತೆ ಎಲ್ಲರೂ ಕೂಡ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿಡಲಿಕ್ಕೆ ಏನೇನು ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಳ್ತಾ ಇದ್ದಾರೆ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ಶಶಿಕುಮಾರ್ ಸೇರಿದಂತೆ ಇತರೆ ಅನೇಕ ಜನರು ಉಪಸ್ಥಿತರಿದ್ದರು ಪೊಲೀಸರ ಗುಂಡೇಟಿಗೆ ಕರಿಚಿರತೆ ಅಲಿಯಾಸ್ ಮಲ್ಲಿಕಾರ್ಜುನ್ ಬಲಿಯಾಗಿದ್ದು ಆತನ ಸಹಚರರ ಗುಂಡೇಟಿನಿಂದ ಪೊಲೀಸರು ಗಾಯಗೊಂಡಿದ್ದಾರೆ ಕರಿಚಿರತೆ ಎಂದೇ ಕುಖ್ಯಾತಿ ಪಡೆದಿದ್ದ ನಂದೂರು ಗ್ರಾಮದ ರೌಡಿ ಶೀಟರ್ ಮಲ್ಲಿಕಾರ್ಜುನ್ ಅಲಿಯಾಸ್ ಕರಿಚಿರತೆ ತಂದೆ ಶಿವಾನಂದ ವಿಶ್ವಕರ್ಮ ಎಂಬ 19 ವರ್ಷದ ಯುವಕ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾನೆ ಕುಖ್ಯಾತ ರೌಡಿ ಮಾರ್ಕೆಟ್ ಸತೀಶ ಸಹಚರನಾಗಿದ್ದ ಕರಿಚಿರತೆ ಕೊಲೆ ಸುಲಿಗೆ ಕೊಲೆ ಯತ್ನ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿ ಕಳೆದ ಹಲವಾರು ದಿನಗಳಿಂದ ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಕಲಬುರಗಿ ನಗರದ ಹೊರವಲಯದ ಕೆಸರಟಿಗೆ ಆಶ್ರಯ ಕಾಲೋನಿಯ ಮನೆಯೊಂದರಲ್ಲಿ ಕರಿಚಿರತೆ ಮತ್ತು ಆತನ ಸಹಚರರು ಅಡಗಿ ಕುಳಿತಿದ್ದಾರೆ ಎಂಬ ಮಾಹಿತಿಯನ್ನು ಆಧರಿಸಿ ಇಂದು ಬೆಳಗಿನ ಜಾವ ಅವರನ್ನು ಬಂಧಿಸಲು ಹೋದ ಗ್ರಾಮೀಣ ಪೊಲೀಸ್ ಠಾಣೆಯ ಡಿಎಸ್ಪಿ ಎಸ್ಎಸ್ ಹುಲ್ಲೂರ್ ಮತ್ತು ಸಿಬ್ಬಂದಿಗಳ ಮೇಲೆ ಕರಿಚಿರತೆ ಮತ್ತು ಆತನ ಇಬ್ಬರು ಸಹಚರರು ಬಂದೂಕಿನಿಂದ ಗುಂಡು ಹಾರಿಸಿದರಲ್ಲದೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದಾರೆ ಅದಕ್ಕೆ ಪ್ರತಿಯಾಗಿ ಪೊಲೀಸರು ಹಾರಿಸಿದ ಗುಂಡೇಟಿಗೆ ಕರಿಚಿರತೆ ಬಲಿಯಾಗಿದ್ದು ಆತನ ಇಬ್ಬರು ಸಹಚರರು ಪರಾರಿಯಾಗಿದ್ದಾರೆ ಕರಿಚಿರತೆ ಮತ್ತು ಆತನ ಸಹಚರರು ಹಾರಿಸಿದ ಗುಂಡು ತಗುಲಿ ಗ್ರಾಮೀಣ ಡಿಎಸ್ಪಿ ಎಸ್ಎಸ್ ಹುಲ್ಲೂರ್ ಅವರು ಗಾಯಗೊಂಡಿದ್ದಾರೆ ಹುಲ್ಲೂರ್ ಅವರ ಬಲಗೈಗೆ ಗುಂಡು ತಗಲಿದ್ದು ಅವರನ್ನು ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯ ಪೇದೆ ಶ್ರೀಶೈಲ್ ಮತ್ತು ಪರ್ತಾಬಾದ್ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ಆನಂದ್ ಎಂಬುವವರ ಮೇಲೂ ಕರಿಚಿರತೆ ಸಹಚರರು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದು ಗಾಯಗೊಂಡಿರುವ ಇಬ್ಬರು ಪೇದೆಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸುದ್ದಿ ತಿಳಿದು ಆಸ್ಪತ್ರೆಗೆ ಐಜಿಪಿ ಅಲೋಕ್ ಕುಮಾರ್ ಎಸ್ಪಿ ಎನ್ ಶಶಿಕುಮಾರ್ ಅವರು ಭೇಟಿ ನೀಡಿ ಘಟನೆಯಲ್ಲಿ ಗಾಯಗೊಂಡಿರುವ ಡಿಎಸ್ಪಿ ಎಸ್ಎಸ್ ಹುಲ್ಲೂರ್ ಮತ್ತು ಸಿಬ್ಬಂದಿಗಳಾದ ಶ್ರೀಶೈಲ್ ಮತ್ತು ಆನಂದ್ ಅವರ ಆರೋಗ್ಯವನ್ನು ವಿಚಾರಿಸಿದರು ಗುಂಡು ನಿರೋಧಕ ಕವಚ ಧರಿಸದೇ ಇದ್ದರೆ ಜೀವಕ್ಕೆ ಅಪಾಯವಾಗುವ ಸಾಧ್ಯತೆಗಳಿದ್ದವು ಮುಂಜಾಗ್ರತಾ ಕ್ರಮ ವಹಿಸಿದ್ದರಿಂದ ಜೀವಕ್ಕೆ ಅಪಾಯವಾಗಿಲ್ಲ ಎಂದು ಗುಂಡೇಟಿನಿಂದ ಗಾಯಗೊಂಡಿರುವ ಡಿಎಸ್ಪಿ ಹುಲ್ಲೂರ್ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಎಂದು ತಿಳಿದು ಬಂದಿದೆ ಕಲಬುರಗಿಯ ಬಿಎಸ್ಎನ್ಎಲ್ ಡಿಟಿಒ ಸಿಎಸ್ಸಿಯಲ್ಲಿ ಬಿಎಸ್ಎನ್ಎಲ್ ಉತ್ಸವ ಜರುಗಿತು
ಕಲಬುರಗಿ ನಗರದ ಜಗತ್ ವೃತ್ತದಿಂದ ಸೂಪರ್ ಮಾರ್ಕೆಟ್ ಗೆ ತೆರಳುವ ಮಾರ್ಗ ಮಧ್ಯದಲ್ಲಿರುವ ಬಿಎಸ್ಎನ್ಎಲ್ ನ ಡಿಪಾರ್ಟ್ಮೆಂಟಲ್ ಟೆಲಿಗ್ರಾಮ್ ಆಫೀಸ್ ಕಸ್ಟಮರ್ ಸರ್ವಿಸ್ ಸೆಂಟರ್ ನಲ್ಲಿ ಬಿಎಸ್ಎನ್ಎಲ್ ಉತ್ಸವ ಕಾರ್ಯಕ್ರಮವು ದಿನಾಂಕ 1/8/2017 ರಂದು ಬೆಳಗ್ಗೆ 10:30 ಗಂಟೆಗೆ ಜರುಗಿತು. ಮೊದಲಿಗೆ ಈ ಬಿಎಸ್ಎನ್ಎಲ್ ಉತ್ಸವ ಸಮಾರಂಭಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರೆಲ್ಲರಿಗೂ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡುವ ಮೂಲಕ ಸತ್ಕರಿಸಲಾಯಿತು. ಮಾರ್ಕೆಟಿಂಗ್ ವಿಭಾಗದ ಡಿಜಿಎಂ ಆಗಿರುವ ಸುರೇಶ್ ಕಮಲಾಪುರಕರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕರ್ನಾಟಕ ಮತ್ತು ಭಾರತ ದೇಶಾದ್ಯಂತ ಆಚರಿಸ್ತಾ ಇದ್ದೇವೆ. ಇದರ ಮುಖ್ಯ ಧ್ಯೇಯ ಉದ್ದೇಶ ನಮ್ಮ ಬಿಎಸ್ಎನ್ಎಲ್ ಸಿಬ್ಬಂದಿದವರಾಗಲಿ ಅಥವಾ ನಮ್ಮ ಪ್ರಿಯ ಕಸ್ಟಮರ್ಸ್ ಆಗಲಿ ಅವರಿಗೆ ಒಂದು ಜನಜಾಗೃತಿ ಮಾಡೋದಾಗಲಿ ಅಥವಾ ನಮ್ಮ ಬಿಎಸ್ಎನ್ಎಲ್ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಒಂದು ನೀಡಿ ಅವರಿಗೆ ಒಂದು ಸ್ಫೂರ್ತಿ ಕೊಡಬೇಕಾಗಿ ಒಂದು ಉದ್ದೇಶ ಇದೆ. ಏಕೆಂದರೆ ಬಹಳಷ್ಟು ಜನರಿಗೆ ಬಿಎಸ್ಎನ್ಎಲ್ ರೇಟ್ಸ್ ಹೆಚ್ಚಿಗಿದೆ, ಅದರಿಂದ ತೊಂದರೆ ಆಗ್ತಾ ಇದೆ ಅಂತ ಒಂದು ಕಲ್ಪನೆ ಇದೆ. ನಿಜವಾಗ್ಲೂ ಭಾರತ ಸರ್ಕಾರ ಕಸ್ಟಮರ್ಸ್ಗೆ ತೊಂದರೆ ಆಗಲಾರದೆ ಅವರ ಸದುಪಯೋಗಕ್ಕಾಗಿ ದಿನನಿತ್ಯ ಬೇರೆ ಆಪರೇಟರ್ಸ್ ಅವ್ರದ್ದೊಂದು ಪ್ಲಾನ್ ಆಗಲಿ ಅಥವಾ ಅವ್ರದ್ದೊಂದು ರೇಟ್ ಆಗಲಿ ಗಮನದಲ್ಲಿಟ್ಟು ಆಗಾಗ ನಮ್ಮ ಪ್ಲಾನ್ಸ್ ಚೇಂಜ್ ಆಗ್ತಾ ಇದ್ದಾವೆ. ಮಾರ್ಕೆಟಿಂಗ್ ವಿಭಾಗದ ಎಸ್ಡಿಇ ಆಗಿರುವ ಕೆ ನಾಗರಾಜ್ ರವರು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ನೀಡಿದರು. ಭಾರತಾದ್ಯಂತ ಎಸ್ಡಿಇ ಆಗಲಿ ಲೋಕಲ್ ಆಗಲಿ ಬಿಎಸ್ಎನ್ಎಲ್ ನೆಟ್ವರ್ಕ್ ಮತ್ತೆ ಯಾವುದೇ ನೆಟ್ವರ್ಕ್ ಗೆ ಇದು ಉಚಿತ. ಇದನ್ನ ನಾವು ಮನವರಿಕೆ ಮಾಡಿಕೊಟ್ಟು ಜನರಿಗೆ ಲ್ಯಾಂಡ್ಲೈನ್ ಅನ್ನ ಅಧಿಕವಾಗಿ ಉಪಯೋಗಿಸಕ್ಕೆ ಎನ್ಕರೇಜ್ ಮಾಡೋದಕ್ಕೆ ಈ ಪ್ಲಾನ್ ಅನ್ನ ತಂದಿದ್ದಾರೆ. ಮತ್ತೆ ಬ್ರಾಡ್ಬ್ಯಾಂಡ್ ನಲ್ಲಿ ಅಧಿಕ ಪಾಪ್ಯುಲರ್ ಆಗಿರುವಂತ ಸ್ಕೀಮ್ ಅಂದ್ರೆ ತಿಂಗಳಿಗೆ 249 ರೂಪಾಯಿ. ಸೊ ಈ 249 ರೂಪಾಯಿನಲ್ಲಿ ಅನ್ಲಿಮಿಟೆಡ್ ಬ್ರಾಡ್ಬ್ಯಾಂಡ್ ಬರುತ್ತೆ 1 ವರ್ಷದ ತನಕ. 1 ವರ್ಷ ಆದ್ಮೇಲೆ ಅದನ್ನ UND 499 ಅಂತ ಈಗ ಅದು ಆದ್ಮೇಲೆ ಕನ್ವರ್ಟ್ ಮಾಡೋಕ್ಕಾಗುತ್ತೆ. ಸೊ ಇದರಿಂದ ನಾವು ಹೆಚ್ಚು ಬ್ರಾಡ್ಬ್ಯಾಂಡ್ ಕಸ್ಟಮರ್ಸ್ನ ನಮ್ಮ ಬಿ ಎಸ್ ಎನ್ ಎಲ್ ಒತ್ತಿಗೆ ತರಬೇಕಾಗಿ ಈ ಒಂದು ಪ್ಲ್ಯಾನನ್ನು ನಮ್ಮ ಬಿ ಎಸ್ ಎನ್ ಎಲ್ ಕಾರ್ಪೊರೇಷನ್ ಘೋಷಿಸುತ್ತಾರೆ. ಆಮೇಲೆ ಮುಖ್ಯವಾಗಿ ರೀಕನೆಕ್ಷನ್, ಈಗ ನಮ್ಮಲ್ಲಿ ಕೇಬಲ್ ಡ್ಯಾಮೇಜ್ ಆಗಿ ಅಥವಾ ಬೇರೆ ಯಾವುದೇ ರೀಸನ್ಗಳಿಂದ ಸರ್ವಿಸ್ ಕೊಡೋಕ್ಕಾಗದೆ ಕೆಲವು ನಂಬರ್ಗಳು ಡಿಸ್ಕನೆಕ್ಟ್ ಆಗಿರುತ್ತೆ. ಸೊ ಮತ್ತೆ ನಾವು ಅದು ರೀಇನ್ಸ್ಟೆಕ್ಟ್ ಮಾಡಿದಷ್ಟೇ ಬೈ ದ ಟೈಮಲ್ಲಿ ಕಸ್ಟಮರ್ ನಮ್ಮಿಂದ ಹೊರೋಗಿರ್ತಾರೆ. ಸೊ ಹಾಗಾಗಿ ಈಗ ರೀಕನೆಕ್ಷನ್ 17/6/2001 ಇದು ಚಾಲ್ತಿಯಲ್ಲಿದೆ. 90 ದಿವಸದ ಇದರಲ್ಲಿರುತ್ತೆ. ಈ ರೀಕನೆಕ್ಷನ್ ಮಾಡಬೇಕಾದ್ರೆ ಟೋಟಲ್ 100% ಇನ್ಸ್ಟಾಲೇಷನ್ ಚಾರ್ಜಸ್ ಇರೋದಿಲ್ಲ. ಯಾವುದು ಲ್ಯಾಂಡ್ಲೈನ್ ಆಗಲಿ ಬ್ರಾಡ್ಬ್ಯಾಂಡ್ ಆಗಲಿ ಮತ್ತೆ ಕಾಂಬೋ ಪ್ಲಾನ್ಸ್ ಯಾವುದಕ್ಕಾದ್ರೂ ಇನ್ಸ್ಟಾಲೇಷನ್ ಚಾರ್ಜ್ ಇಲ್ಲ. ಆಮೇಲೆ ಅವ್ರಿಗೆ ಮೊದಲ ತಿಂಗಳು ಫಸ್ಟ್ FMC ಅದನ್ನು ಸಹ ಅವ್ರಿಗೆ ಇರೋದಿಲ್ಲ.
ಸೊ ಹಾಗಾಗಿ ಇದನ್ನು ನಾವು ರೀಕನೆಕ್ಷನ್ ಬರಬೇಕಾದ್ರೆ ಇದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿ ನಾನು ತಿಳ್ಕೊಳ್ತೀನಿ. ಆಮೇಲೆ ನಮ್ಮ ಬ್ರಾಡ್ಬ್ಯಾಂಡ್ ಗ್ರಾಹಕರು ಯಾರು 675 ರೂಪಾಯಿ ಮೇಲೆ ಇದ್ದಾರೆ ಅವ್ರಿಗೆಲ್ಲ ಬೈ ಡಿಫಾಲ್ಟು 4 Mbps ಸ್ಪೀಡು ಸೆಂಟ್ರಲೈ ಮಾಡಲಾಗಿದೆ. ಮುಂಚೆ ಏನೋ ಮಿನಿಮಮ್ 2 Mbps ಇತ್ತು ಸ್ಪೀಡು, ಈಗ 675 ರೂಪಾಯಿ ನಂತರ ಯಾವುದೇ ಮಾಸಿಕ ಬಾಡಿಗೆನಲ್ಲಿರುವ ಗ್ರಾಹಕರು 4 Mbps ಸ್ಪೀಡ್ನನ್ನು ಪಡೀತಾ ಇದ್ದಾರೆ. ಇದನ್ನು ನಾವು ನಮ್ಮ ಗ್ರಾಹಕರಿಗೆ ಮತ್ತು ಅವರು ಯಾವುದಾದ್ರು ಪ್ಲ್ಯಾನ್ ಸೆಲೆಕ್ಟ್ ಮಾಡಬೇಕು ಬಂದಾಗ ನಾವು ಹೇಳ್ಬೋದು, ಸರ್ ನೀವು 600 ರೂಪಾಯಿ ಮೊಬೈಲ್ ತೊಗೊಂಡ್ರೆ ನಿಮಗೆ ಮಿನಿಮಮ್ 4 Mbps ಸ್ಪೀಡ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಲ್ಯಾಂಡ್ಲೈನು, ಬ್ರಾಡ್ಬ್ಯಾಂಡು ಮತ್ತು ರೀಕನೆಕ್ಷನ್ನು ಸದ್ಯಕ್ಕೆ ನಾವು ಇದಾಗೆ ಕೊಟ್ಟಿದ್ದೀವಿ. 333 ರೂಪಾಯಿ ಅಲ್ಲಿ ಹಾಕಿದ್ರೆ 3 GB ಪರ್ ಡೇ ಬರುತ್ತೆ. ಇದು ಯಾವ ಆಪರೇಟರ್ ಕೊಡ್ತಾ ಇಲ್ಲ, ಇದು ಮೋಸ್ಟ್ ಪಾಪ್ಯುಲರ್ ಪ್ಲ್ಯಾನು, ಸಕ್ಸಸ್ ಆಗಿದೆ ಬಿ ಎಸ್ ಎನ್ ಎಲ್ಲಲ್ಲಿ. 333 ರೂಪಾಯಿಯಿಂದ 56 ದಿವಸ ವ್ಯಾಲಿಡಿಟಿನಲ್ಲಿ ಅವ್ರಿಗೆ ಪ್ರತಿ ದಿವಸಕ್ಕೆ 3 GB ಡೇಟಾ ಉಚಿತವಾಗಿ ಬರುತ್ತೆ. ಆಮೇಲೆ ನಂತರ ಅದು 80 KBPSನಲ್ಲಿ ಇರುತ್ತೆ. ಸೊ ಇದು ಡೇಟಾನಲ್ಲಿ ಆದರೆ ಈಗ ಜನ ಯೂಸಲಿ ಏನೇನು ಕೇಳ್ತಾರೆ, ಸರ್ ನಾವು ಬಿ ಎಸ್ ಎನ್ ಎಲ್ ನೆಟ್ವರ್ಕಲ್ಲಿ ಇರ್ತೀವಿ, ಬೇರೆದಕ್ಕೂ ಆಪ್ರೇಟ್ ಮಾಡಬೇಕು, ನಮ್ಗೆ ಎಲ್ಲದಕ್ಕೂ ಫ್ರೀ ಕೊಡಬೇಕು ಅಂತ. ಸೊ ನಮ್ಮಲ್ಲಿ ಅದಕ್ಕೆ ಇರುವಂಥ ಒಂದು ಪ್ಲ್ಯಾನ್ ಮ್ಯಾಚಿಂಗ್ ಅಂತ ಹೇಳಿದ್ರೆ 349 ರೂಪಾಯಿ ಮಾಸಿಕ, ಒಂದು 26 ದಿವಸ ವ್ಯಾಲಿಡಿಟಿನಲ್ಲಿ. ಅದರಲ್ಲಿ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್, ಲೋಕಲ್ ಅಥವಾ STD ಎನಿ ನೆಟ್ವರ್ಕ್, ಪ್ಲಸ್ ಅವ್ರಿಗೆ 2 GB ಡೇಟಾ ಉಚಿತ ಇರುತ್ತೆ. ಈ BSNL ಉತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಿರಿಯ ಪತ್ರಕರ್ತರು ಹಾಗೂ PTI ರಿಪೋರ್ಟರ್ ಆಗಿರುವಂತಹ SB ಜೋಶಿ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಿಮ್ಮ ಗುಲ್ಬರ್ಗಾದ ಇದೇ BSNL, ಈಗ BSNL ಅಂತೀವಿ, ಅವ್ರು ಸ್ವಲ್ಪ ಯಾರು PNT ಅಂತ ದೃಷ್ಟಿ, ಇದಂತ ಸ್ಟಾಫಿನ ಡೇ ಅಂಡ್ ವರ್ಕ್ ಮಾಡಿದ್ರಿಂದ ಏನು ಜನಕ್ಕೆ ಹೆಂಗೆ ಇಫೆಕ್ಟ್ ಆಗ್ತಿತ್ತು ಮತ್ತು ಹೆಂಗೆ ಆಕ್ಟಿವ್ ಆಗ್ತಿದ್ರು ಅನ್ನುವಂಥದ್ದು ಒಂದು ಎರಡನೇ ಇನ್ಸಿಡೆಂಟ್ ನಿಮಗೆ ಒಂದು ಹೇಳ್ತೀನಿ. ಒಂದು ಬಾಬರಿ ಮಸೀದಿ ಇನ್ಸಿಡೆಂಟ್ ಒಳಗೆ ಎಲ್ಲ ಕಡೆ ಗಲಾಟೆ ಆಗಿ ಇದು ಕರ್ಫ್ಯೂ ಓಪನ್ ಆಯಿತು. ಅವ್ರು ಜಾಧವ್ ಅಂತಿದ್ರು, ಆನಂದ ನಮ್ಮ ಆನಂದ ಹುಡುಗಿ ಭಾಳ ಸ್ಟಾಪ್ ಇತ್ತು ಎಲ್ಲ. ಅವರು ಕಿರಣ್ ಕುಮಾರ್ GM ಇದ್ರು, ನಾನು ಬಂದು ರಿಕ್ವೆಸ್ಟ್ ಸರ್, ಅವಾಗ ಟೆಲಿಫೋನ್ ಇದ್ರ ಜೊತೆ ಮೊಬೈಲ್ ಇದಾಗಿದ್ದಿಲ್ಲ, ಸ್ವಲ್ಪ ಎಮರ್ಜೆನ್ಸಿ ಎಲ್ಲ ಹೊರಕಬೇಕು, ಹೈಯೆಸ್ಟ್ ಕ್ಲಾಸ್ ಇದಾಗಿದೆ ಅಂತ ಅಂದಾಕ್ಷವಾಗಿ ಆ ಟೈಮ್ನಲ್ಲಿ ನಮ್ಮ ಆಕಾಶವಾಣಿ ರಿಪೋರ್ಟರ್ ಕೂಡ ಇದ್ದಾರೆ. ಈ ಆಕಾಶವಾಣಿ ಅವರು ನಮಗೆ ಡೈರೆಕ್ಷನ್ ಕೊಟ್ಟರು ಎಲ್ಲಿದೆ ಡೆಲ್ಲಿಯಿಂದ ಥ್ರೂ ದಿಸ್ ಆಫೀಸು, ಇಲ್ಲ ಗುಲ್ಬರ್ಗ ಕರ್ಫ್ಯೂ ಹೊತ್ತಾಗಿ ಜನಕ್ಕೆ ಡೇ ಟು ಡೇ ಪರ್ಚೇಸ್ ಮಾಡಬೇಕಾಗ್ತದೆ, ಎಲ್ಲರೂ ಒಂದು ಮನೆಯಲ್ಲಿ ಹೊರಗೆ ಬರೋಂಗಿದ್ದಿಲ್ಲ, ಮಿಲ್ಟ್ರಿ ಹಿಂಗೆ ಹಿಡ್ಕೊಂಡು ಆಟಾಡ್ತಿದ್ರು ಎಲ್ಲ ಕಡೆ. ಒಂದು ಪೀಳೆ ಎತ್ತಿದ್ದಿಲ್ರಿ ಇಷ್ಟೆಲ್ಲ ನೋಡ್ತೀರಿ ಇವತ್ತು ನೀವು. ಅವಾಗ ಸೀನ್ ನೋಡಿದರೆ ನಿಮ್ಮಲ್ಲಿ ನಮ್ಮ ಜಾಧವ್ ಅವರು ಒಂದಿಷ್ಟು ಉಪ್ಪಿಟ್ಟು ಅನ್ನ ಮಾಡಿಸಿ ಇಲ್ಲೇ ತಿನ್ನೋ ಸುಮಾರವಾಗಿ 15-20 ದಿವಸ ಇಲ್ಲೇ ತಿಂದು ಇಲ್ಲೇ ನ್ಯೂಸ್ ಕೊಟ್ಟು ಹೋದಂಥ ಇನ್ಸಿಡೆಂಟ್ ಆಗಿದೆ. ಯಾಕೆ ಎಲ್ಲ ಕಡೆ ಸ್ತಬ್ಧತೆ, ಒಂದು ಪಿನ್ ಡ್ರಾಪ್ ಸೈಲೆನ್ಸು, ಒಬ್ಬರು ಅಡ್ಡಾಡಲಿಕ್ಕೆ ಬರೋಂಗಿಲ್ಲ, ಹೊರಗೆ ಬಂದರೆ ಹೇಳ್ತಿದ್ರು ಹಾಗೆ. ಹೀಗಾಗಿ ಜನ ಇಂಥ ತೊಂದರೆಗಳು ಸಿಕ್ಕದಂಥ ಆ ಅದೇ ಮತ್ತು ಇಲ್ಲೇ ಎಲ್ಲ ಮೇನ್ ಬಾಜಾರು ಇದೆ ಯಾವಾಗಲೂ, ಅವಾಗ ನಮಗೆ ಸ್ವಲ್ಪ ರಿಸ್ಕ್ ತೊಗೊಂಡು ವಿ ಹ್ಯಾವ್ ಡನ್ ಮ್ಯಾಕ್ಸಿಮಮ್ ವರ್ಕ್ ಬಟ್ ವಿತ್ ಅ ಗ್ರೇಟ್ ಸಪೋರ್ಟ್ ಆಫ್ ಯುವರ್ ಸ್ಟಾಫ್. ಆಡಳಿತ ವಿಭಾಗದ DGM ಆಗಿರುವ MK ವಗ್ಗರ್ ಅವರು ತಮ್ಮ ಅಧ್ಯಕ್ಷೆಯ ನುಡಿಗಳನ್ನು ಆಡಿದರು. ಉತ್ಸವ ಇಸ್ 100% ಸಕ್ಸಸ್ಫುಲ್. ಐ ಅಪೀಲ್ ಟು ಎವ್ರಿ ಇಂಡಿವಿಜುವಲ್ಸ್ ಆಫ್ ದಿಸ್ ಸ್ಟಾಫ್ ಇನ್ ಸರ್ವಿಸಸ್. We accept it because it's a network. Most of the time the things may go out of way which is not in our control, but we promise that the time it reports to the officers or any staff, we should see that immediately action plan is taken and ensure the service and have a quality relation with our customers. This is the only way how we can retain our customers. ಮಾರ್ಕೆಟಿಂಗ್ ವಿಭಾಗದ AGM ಆಗಿರುವಂತಹ ಸುನಿಲ್ ಗಣಪತಿ ಅವರು ವಂದನಾರ್ಪಣೆಯನ್ನು ನೆರವೇರಿಸಿದರು. ಆಡಳಿತ ವಿಭಾಗದ AGM ಆಗಿರುವ ಶಿವಾಜಿ ಉಪ್ಲಾಂಕರ್ ಅವರು ಈ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ BSNL ಉತ್ಸವ ಸಮಾರಂಭದಲ್ಲಿ SB ಜೋಶಿ ಸೇರಿದಂತೆ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವನ ಸಿಂಗ್ ಠಾಕೂರ್, ದೇವೇಂದ್ರಪ್ಪ ಅವಂಟಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಬೆಂಗಳೂರು
ಚಾಮರಾಜಪೇಟೆಯ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಅವರ ಜನ್ಮದಿನವನ್ನು ಕಲಬುರಗಿಯ ಜಬಾರ್ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಯಿತು. ಬೆಂಗಳೂರು ಚಾಮರಾಜಪೇಟೆಯ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಜನ್ಮದಿನದ ಪ್ರಯುಕ್ತ ಕಲಬುರಗಿಯ ಜಬ್ಬಾರ್ ಕಲ್ಯಾಣ ಮಂಟಪದಲ್ಲಿ ಅವರ ಅಭಿಮಾನಿ ಬಳಗದ ವತಿಯಿಂದ ಬಡ ಮಹಿಳೆಯರಿಗೆ ಸೀರೆ ಹಾಗೂ ಅನ್ನ ಸಂತರ್ಪಣೆ ಮಾಡಲಾಯಿತು. की दिलो जान से गहराइयों से मुबारकबाद देता हूँ. वो शख्सियत को जो नाम रखे हैं उनके माँ बाप जमीर, वो एक इंसानियत का नाम है. जिस इंसान के पास जमीर नहीं रहता वो जमीर वो इंसान इंसान नहीं है. तो ऐसा उनके माँ बाप ने नाम जमीर रखा है. उसके हिसाब से अली जनाब बड़े सखावत गुजार हैं. उनको जो हजारों लोगों की दुआएं हैं, करोड़ों की दुआएं हैं, हम भी दुआ करते हैं कि उनकी उम्र लंबी उम्र हो. सबसे पहले मैं जमीर अहमद खान साहब का जन्मदिन का मुबारकबाद देता हूं और अल्लाह उनको है ना हजारों सौ साल उम्र दे और सेहत दे, तंदुरुस्ती दे और अल्लाह ताला ऐसी शख्सियत को है ना कर्नाटक में सबसे आले दर्जे का मुकाम दे. मालूम है हम सबकी दुआ है. वालेकुम रहमतुल्लाह व बरकातहू. मैं तहे दिल से आली जनाब जमीर अहमद ख़ान साहब का 51वां सालगिरह मुबारकबाद देता हूं और मैं ज़्यादा कुछ नहीं कहता, एक ही बात कहता हूं, जमीर अहमद ख़ान कर्नाटक की शान. इंशाअल्लाह कर्नाटक में पूरे मुसलमानों को एक बहुत बेहतरीन कायद मिल रहा है कांग्रेस पार्टी के थ्रू नेशनल पार्टी में. चंद जल्द से जल्द हमारे जमीर अहमद ख़ान साहब इंशाअल्लाह बहुत 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 संख्या से कर्नाटक स्टेट में कांग्रेस पार्टी ज्वाइन करने वाले हैं. अल्हम्दुलिल्लाह. अस्सलाम वालेकुम. सबसे पहले मैं सिराज बेग साहब को, खान साहब को, यहाँ के ऑर्गेनाइजिंग कमेटी को तहे दिल से मुबारकबाद देता हूँ कि गुजरे सात सालों से जमीर अहमद ख़ान साहब का बर्थडे इतने पैमाने पर बना रहे हैं. उनके जज्बे को देख कर आप लोग देख सकते हैं, मदरसे के तुलबाओं को लेकर कर पूरे यहाँ के गोर गरीबाओं को मैं साड़ी की तकसीम करना, खाना देना, ये लगातार 7 सालों से चल रहा है. ये जमीर अहमद ख़ान साहब की मोहब्बत में किया जा रहा है. ये फजल खान साहब हैं, हमारे अशवाक साहब हैं, अशवाक साहब MET हैं, हमारे खान साहब अखिल खान साहब हैं, सिराज बेग साहब हैं, मजीद साथी जितने भी हैं हमारे सिराज भाई, मैं तमाम लोगों की तरफ से जमीर अहमद ख़ान साहब को तहे दिल से मुबारकबाद देता हूँ. या हमारे बाबा ख्वाजा भाई हैं, अथर भाई हैं, इम्तियाज़ भाई हैं, तमाम लोगों के जानिब से, तमाम गुलबर्गे के जानिब से, और इनकी खिदमत को, सिराज बेग साहब की और खान साहब की खिदमत को तस्लीम करते हुए तमाम अवाम को मैं गुजारिश करता हूँ
कि ये आने वाले सालों में तमाम लोग मिलकर जमीर अहमद खान साहब का फिर से बर्थडे ऐसा करेंगे इंशाल्लाह, जब अल्लाह चाहे तो वो मिनिस्टर रहेंगे इंशाल्लाह। अस्सलाम वालेकुम, विश यू हैप्पी मिनी रिटर्न आफ्टर विजिट जमीर अहमद खान साहब। हम सब यहाँ जमा हो गए हैं जमीर अहमद खान साहब का बर्थडे मनाने के लिए, और सिराज अहमद बेग और खलील अहमद खान साहब जो पिछले 7 सालों से ये बर्थडे विश करते हुए आ रहे हैं तमाम गरीबों को लेकर, हम दुआ करते हैं कि जमीर भाई विश यू हैप्पी रिटर्न आफ्टर डे, और हम अल्लाह आपको बरकत दे, और हम आपके लिए दुआ करते हैं, आप इंसानियत की मिसाल हैं और गरीबों के हमदर्द हैं, गरीबों के मसीहा हैं। इतना कह के मैं अपनी जगह लेता हूँ। आज जनाब अलहज बी जेड जमीर अहमद ख़ान साहब का 51वां बर्थडे है, जो 7 साल से हम रेगुलर मनाते आ रहे हैं सिराज बेग और खलील अहमद खान की जानिब से। गुलबर्गा में ये 7वां बर्थडे सालाना मनाया जा रहा है। मिस्किन लोग, गरीब लोगों में कपड़े तकसीम और ताम का इंतज़ाम और वगैरह, फ्रूट वगैरह, और मदरसे के बच्चों को कुछ किताबें दिए जाते हैं। और मैं समझता हूँ थ्रूआउट हिंदुस्तान में बीजेड जमीर अहमद ख़ान लीडर जैसे लीडर कोई नहीं है, जो कौम का जज्बा रखते हैं, सेकुलर माइंड रखते हैं। हर कोई लीडर ज़ात पात ऐसा कुछ नहीं है, सेकुलर माइंड है उनका, और अल्हम्दुलिल्लाह हम उनके लिए दुआ करते हैं हम तमाम लोग के अल्लाह उनकी उम्र दराज करे, उनकी कमाई में बरकत दे, उनकी सेहत सलामत रखे। उनके जैसे लीडर हमको भी ज़रूरत है, और भी लीडर चाहिए। ठीक है, इतना बोलते हैं मैं बहुत बहुत दिल की गहराइयों से, मेरे तमाम दोस्त, मेरे पार्टनर्स वगैरह जो भी यहाँ पे, मेरे छोटे भाई, जो भी मोहल्ले के बच्चे वगैरह जो भी ताउन करे हैं टाइम का, उनका भी शुक्रिया अदा करता हूँ। आज इस मौके पे हमारे फजल अहमद ख़ान साहब, अशफाक अहमद चुलबुल साहब, अशफाक अहमद एमएटी साहब, इन लोग भी आया शिरकत किए हैं, अब्दुल हमीद साहब नॉमिनेट कॉरपोरेटर साहब, तमाम बहुत से लोग शहर है गुलबर्गा के हमको टाइम दिए हैं और हमारी हिम्मत अफजाए करे हैं। और बीजेड जमीर अहमद खान का बर्थडे बहुत बहुत बेहतरीन तरीके से इस साल मनाया गया है। इस संदर्भदलि सिराज बेग, खलील अहमद खान, फजल खान, अशफाक अहमद चुलबुल, अब्दुल हमीद, बादशाह फुटवेयर, सैयद सलीम, इम्तियाज खान, मोहम्मद अहमद, उमर मत्तो, अब्दुल करीम सेरिदंते इतरे नूरारु जन अभिमानी बळगदवरु भागवहिसिद्दरु। जिल्ला कांग्रेस समिति कार्यालयदल्लि बाल गंगाधर तिलक अवर पुण्यतिथि आचरिसलायितु। ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಇಂದು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ದಿವಂಗತ ಬಾಲಗಂಗಾಧರ ತಿಲಕ್ ರವರ ಪುಣ್ಯತಿಥಿಯನ್ನು ಆಚರಿಸಲಾಯಿತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಶ್ರದ್ಧಾಂಜಲಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷದ ಮೌನಾಚರಣೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಬಾಲಗಂಗಾಧರ ತಿಲಕ್ರವರ ಪುಣ್ಯದಿನದ ಕಾರ್ಯಕ್ರಮ ಸುಮಾರು 97 ವರ್ಷಗಳೇ ಆಯಿತು ಅವರನ್ನು. ಇವತ್ತು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ಇನ್ಚಾರ್ಜ್ ಅಧ್ಯಕ್ಷರಾದ ಬಾಬುರಾವ್ ಜಾಗೀರ್ದಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಪಕ್ಷದ ಹಿರಿಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಹಿರಿಯರಾದ ಸ್ವಾತಂತ್ರ್ಯ ಹೋರಾಟಗಾರರ ಬಸವಂತರಾವ್ ಹೊಳಕೇರಿಯವರು ಎಲ್ಲರ ನೇತೃತ್ವದಲ್ಲಿ ನಮ್ಮ ಬಾಲಗಂಗಾಧರ ತಿಲಕ್ರವರ ಒಂದು ಸ್ಮರಣೆಯನ್ನು ನಾವು ಮಾಡುತ್ತಿದ್ದೆವು. ಯಾಕಂದರೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಒಬ್ಬ ವಕೀಲನಾಗಿ, ಸಮಾಜ ಸೇವಕನಾಗಿ, ಆಗಿನ ಕಾಲದಲ್ಲಿ ಒಂದು ಗಣೇಶನ ಮೂರ್ತಿಯನ್ನು ನೆಪ ಮಾಡಿ ಮುಂದೆ ಇಟ್ಟುಕೊಂಡು ಮುಂಬೈದಲ್ಲಿ ಪ್ರತಿ ಗಲ್ಲಿ ಗಲ್ಲಿಗೂ ಕೂಡ ಗಣೇಶ ಹಬ್ಬವನ್ನು ಆಚರಣೆ ಮಾಡೋದ್ರ ಮೂಲಕ ನೆಪ ಮಾತ್ರಕ್ಕೆ ಗಣೇಶನ ಮೂರ್ತಿಯನ್ನು ಕುಂದಿರಿಸಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿ ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರನ್ನ ಆ ಒಂದು ಗಣೇಶನ ಮೂರ್ತಿಯ ಮುಂದೆ ಬಂದು ನಿಂತಾಗ ಅಲ್ಲಿ ಸಂಘಟನೆ ಮತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಲ್ಲರನ್ನ ಹುರಿದುಂಬಿಸಿ ಮಾತನಾಡಿ ಎಲ್ಲ ಯುವಕರನ್ನ ಹುರಿದುಂಬಿಸಿ
देश स्वतंत्र होराट के धुमकल्के युवकर स्फूर्तिया तुम्सि आवस इवतु देश स्वतंत्र सल साकु युवकूडी होराटवी महात्मा गांधीजीवर जो हगल के हगल को सामाजिक कार्यकर्तन सर सज्जन समाज सेवकन स्वतंत्र संगम संग्राम युवक पड़ तक होराटवी देश स्वतंत्र होराटना लोकमा तिलकर स्मरण आते ना सेरदे इवत हाकिट मार्गली कार्यक्रम नम का पक्ष कचेर नडसको बर्ता मुद्दे पीड़ी कूड़ा बरतक युवक देश स्वतंत्र होराटमीत हिमंत नायक मरी और हाकिट मार्ग नड़ोण रीतली ನಾನು ಈ ಸಂದೇಶವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ ಮೂಲಕ ತಲುಪಿಸಿದೆ. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಲ್ಲಮಪ್ರಭು ಪಾಟೀಲ್, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಬಾಬುರಾಜ್ ಹಾಗಿರದಾರ್, ವಾಣಿಶ್ರೀ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಶಾನ್ಯ ಪದವೀಧರ ಮತಕ್ಷೇತ್ರದ ವಿಧಾನಸಭಾ ಸದಸ್ಯರಾದ ಅಮರನಾಥ್ ಪಾಟೀಲ್ ಅವರು ಇಂಧನ ಚಾಲಿತ ತ್ರಿಚಕ್ರ ವಾಹನವನ್ನು ಅಂಗವಿಕಲರಿಗೆ ವಿತರಿಸಿದರು. ಈಶಾನ್ಯ ಪದವೀಧರರ ಮತಕ್ಷೇತ್ರ ಕಲಬುರಗಿಯ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್ ರವರು ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ತಮ್ಮ ಕ್ಷೇತ್ರಕ್ಕೆ ಒಳಪಡುವ 2016-17 ಸಾಲಿನಲ್ಲಿ ನಾಲ್ಕು ಅರ್ಹ ಅಂಗವಿಕಲ ಫಲಾನುಭವಿಗಳಾದ ರಾಮನಗರದ ಶಶಿಕಾಂತ್ ತಂದೆ ರುಕಪ್ಪ, ನೀಲೂರು ಗ್ರಾಮದ ಕಂಟೆಪ್ಪ ತಂದೆ ಮಾಪಣ್ಣ, ಅವರಾದ್ ಗ್ರಾಮದ ದೇವೇಂದ್ರಪ್ಪ ತಂದೆ ಅಣ್ಣಪ್ಪ ಹಾಗೂ ಮಹಗಾಂವ್ ಗ್ರಾಮದ ಕುಮಾರಿ ಕಲ್ಪನಾ ತಂದೆ ಮಾಳಪ್ಪರವರಿಗೆ ಇಂಧನ ಚಾಲಿತ ತ್ರಿಚಕ್ರ ವಾಹನಗಳನ್ನು ಮಂಜೂರು ಮಾಡಿ ದಿನಾಂಕ 1-8-2017 ವಿತರಣೆ ಮಾಡಿದರು. ಇವತ್ತು ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯ ಒಂದು ನನ್ನ ಶಾಸಕರ ನಿಧಿಯಲ್ಲಿ ಇವತ್ತು 4 ಜನ ಅಂಗವೈಫಲ್ಯತೆಯನ್ನು ಹೊಂದಿದಂಥ ಬಂಧುಗಳನ್ನು ಇವತ್ತು ಈ ಒಂದು 4 ಚಕ್ರಗಳಿರುವಂಥ ಸ್ಕೂಟರ್ ವಿತರಣೆ ಕಾರ್ಯಕ್ರಮವನ್ನು ಹೆಮ್ಮಿಕೊಂಡಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ 4 ಸ್ಕೂಟರ್ಗಳನ್ನು 70,000 ಪ್ರತಿ ಸ್ಕೂಟರ್ಗೆ ವೆಚ್ಚ ತಗಲ್ತಾ ಇದ್ದು ಅದರಲ್ಲಿ ನಮ್ಮ ಕುಮಾರಿ ಕಲ್ಪನಾ ಮಾಳಪ್ಪ ಹಿಂದುಳಿದಂಥ ವರ್ಗದ ಒಬ್ಬ ಮಹಿಳೆಯನ್ನು ಮತ್ತು ಇತರ ಅವರಾದ ಅವರಾದ ಊರಿನ ದೇವೇಂದ್ರಪ್ಪ ಮತ್ತು ಅಫಜಲ್ಪುರ ತಾಲೂಕಿನ ಕಂಟೆಪ್ಪ ಮಾಪಣ್ಣ ಮತ್ತು ರಾಮನಗರ ಕಲಬುರಗಿಯ ಶಶಿಕಾಂತ್ ತಂದೆ ರುಕ್ಕಪ್ಪ ಈ ಥರ ಪರಿಶಿಷ್ಟ ಜಾತಿ ಸಾಮಾನ್ಯ ವರ್ಗ ಮತ್ತು ಹಿಂದುಳಿದ ವರ್ಗದ ಯಾರು ಅಂಗವೈಫಲ್ಯತೆಯನ್ನು ಹೊಂದಿದ್ದಾರೆ ಅಂಥ ಬಂಧುಗಳು ಅವರು ಅತ್ಯಂತ ಕ್ರಿಯಾಶೀಲವಾಗಿ ಇವತ್ತು ಅವರ ಕೆಲಸ ಕಾರ್ಯಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಇವತ್ತು ಈ ಒಂದು ಸ್ಕೂಟರ್ ವಿತರಣೆಯನ್ನು ಭಾಳ ಸಂತೋಷದಿಂದ ಸಮಾಜದ ಹಿರಿಯರು ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ ಹಿರಿಯ ನಾಯಕರು ಅಫಜಲ್ಪುರ ಮಾಜಿ ಶಾಸಕರಾದಂಥ ಎಂ ವೈ ಪಾಟೀಲ್ರ ಒಂದು ನೇತೃತ್ವದಲ್ಲಿ ಮತ್ತು ಅರುಣ್ ಕುಮಾರ್ ಪಾಟೀಲ್ ನಮ್ಮ ಎಚ್ ಕೆ ಸೊಸೈಟಿಯ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತಿಯ ಸದಸ್ಯರು ಅವರು ಕೂಡ ಉಪಸ್ಥಿತರಿದ್ದು ಮತ್ತು ಅದರ ಜೊತೆ ಮತೀನ್ ಪಟೇಲ್ರಿದ್ದಾರೆ ಮತ್ತು ಈ ಭಾಗದ ಎಲ್ಲ ಹಿರಿಯ ಮುಖಂಡರ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವು ನೆರವೇರಿಸಿದ್ದೀವಿ. ಈಗಾಗಲೇ ಸುಮಾರು 27 ದ್ವಿಚಕ್ರ ವಾಹನಗಳು ಅಂಗವೈಫಲ್ಯದಿಂದ ಬಳಲುತ್ತಿರುವ ಫಲಾನುಭವಿಗಳಿಗೆ ಈಗಾಗಲೇ ವಿತರಿಸಿದ್ದಾರೆ. ಇವತ್ತು 4 ಅಂಗವೈಫಲ್ಯ ಉಂಟಾದವರಿಗೆ 4 ದ್ವಿಚಕ್ರ ವಾಹನಗಳನ್ನು ಇವತ್ತು ನೀಡಿದ್ದಾರೆ. ಇದು ಹೆಮ್ಮೆ ವಿಷಯ. ಆಮೇಲೆ ಪಕ್ಷದ ಎಲ್ಲ ಮುಖಂಡರು ಆಮೇಲೆ ಎಲ್ಲ ಕಾರ್ಯಕರ್ತರನ್ನು ವಿಚಾರಿಸಿ ಒಳ್ಳೆಯದು ಸರಿಯಾಗಿ ಇದ್ದಿದ್ದು ಅಂಗವೈಕಲ್ಯ ಸರಿಯಾಗಿ ರೀತಿಯಿಂದ ನೋಡಿ ಅವರಿಗೆ ಅಡ್ಡಾಡಕ್ಕೆ ಅನುಕೂಲವಾಗಲೆಂದು ಅವರು ತಮ್ಮ ಅನುದಾನದಿಂದ ಅವರಿಗೆ ಈಗಾಗಲೇ ದ್ವಿಚಕ್ರ ವಾಹನವನ್ನು ವಿತರಿಸಿದರೆ ಇದು ಒಂದು ಕೆಲಸ ಶ್ಲಾಘನೀಯ. ಈ ಸಂದರ್ಭದಲ್ಲಿ ಅಫಜಲ್ಪುರದ ಮಾಜಿ ಶಾಸಕರಾದ ಎಂ ವೈ ಪಾಟೀಲ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅರುಣ್ ಕುಮಾರ್ ಪಾಟೀಲ್, ಬಿಜೆಪಿ ಮುಖಂಡರಾದ ಮತೀನ್ ಪಟೇಲ್, ಉದಯ್ ಕುಮಾರ್ ಪಾಟೀಲ್, ನುರಂದಪ್ಪ ಪಾಟೀಲ್, ಸಿದ್ದಪ್ಪ ಪೂಜಾರಿ, ರಾಮಚಂದ್ರ ಪೂಜಾರಿ, ಜಗನ್ನಾಥ್ ಹರ್ಸೂರ್ ಅವರಾಜ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.